हाय फ्रेंड्स वेलकम बैक टू जीके किचन यूट्यूब चैनल इवत्तु नानु पनीर पलाव हेग तोर्सकोतीनि तुंबाने सिंपल आगिरुत्ते अष्टे रुचियागिरुत्ते नोडि अदक्के बेकागिरुव इंग्रीडियंट्स तोर्स्तिदीनि नोडि नावु पलावगे एनेनु हाक्तीवि चक्के लवंग यालक्कि कायि मराठि मोग्गेल्ल तगोंडिदीनि एल्ल नोडि ओंदोंदे तगोंडिदीनि फ्लेवर्गोस्कर अष्टे आमेले ಒಂದು ಕಾರಕ್ಕೆ ತಕ್ಕಷ್ಟು ಹಸಿಮೆಣಸಿನಕಾಯಿ ತಗೊಂಡಿದ್ದೀನಿ ನಿಮಗೆ ಹಸಿಮೆಣಸಿನಕಾಯಿ ಇಷ್ಟ ಇಲ್ಲ ಅಂದ್ರೆ ಚಿಲ್ಲಿ ಪೌಡರ್ ಕೂಡ ಹಾಕೋಬಹುದು ಎರಡು ಹಾಕೊಂಡ್ರು ಕೂಡ ಚೆನ್ನಾಗಿರುತ್ತೆ ಸ್ವಲ್ಪ ಬೆಳ್ಳುಳ್ಳಿ ಶುಂಠಿ ಪನ್ನೀರ್ ತಗೊಂಡಿದ್ದೀನಿ ಒಂದು ಪ್ಯಾಕೆಟ್ ಅಷ್ಟು ನಾನು ಆಮೇಲೆ ಎರಡು ಈರುಳ್ಳಿ ಎರಡು ಆಪಲ್ ಟೊಮೆಟೊ ಹಣ್ಣು ಮತ್ತೆ ಒಂದು ಹಿಡಿಯಷ್ಟು ಪುದೀನ ಸೊಪ್ಪು ತಗೊಂಡಿದ್ದೀನಿ ನಾನು ಇವಾಗ ಯಾವುದು ಹಚ್ಚಿಕೊಳ್ಳಲ್ಲ ಎಲ್ಲ ಒಂದೊಂದು ಮಿಕ್ಸಿ ಜಾರ್ಗೆ ಹಾಕಿ ರುಬ್ಬಿಕೊಂಡು ಪೇಸ್ಟ್ ಮಾಡ್ಕೊಂಡು ಹಾಕ್ತೀನಿ ತುಂಬಾನೇ ಚೆನ್ನಾಗಿ ಬರುತ್ತೆ ಮತ್ತೆ ಬೇಗ ಕೂಡ ಆಗುತ್ತೆ ಇದು ಲಂಚ್ ಬಾಕ್ಸ್ ಗೆ सायंकाल टाइम ऐन सांबार मिलू इवनिंग तुम्बे चलते ऊट मे नो मिक्सी जारे नान हसी मेणिनका मत बी मत शुंठि इष्ट हाकव ऋबकोण नी शुंठी चिख चिखदे कटी हाकड़कोबड़ी हे पेस्ट मी स्वल तरी तेरे आगे चेना बरत कुकर इटकोंडु अदरोळगडे स्वल्प एण्णे हाकोंडिदीनि इवाग चक्के लवंग यालक्कि काय इदेल्ल हाकोळ्ता इद्दीनि पलावद सावन हाकोंडु ओंदु एरडरिंद मूरु निमिष फ्राई माड्द्रे साकु रुब्बिरंत शुंठि बेळ्ळुळ्ळि हसिमेणसिनकायि पेस्ट्न इवाग हाकोळ्ळोण इवाग एण्णेगे नानु रुब्बिरंत पेस्ट्न हाकोळ्ता इद्दीनि हाकोंडु हसिट मेले होगोवरेगु स्वल्प फ्राई माड्कोंडु इवाग ಶುಂಠಿ ಬೆಳ್ಳುಳ್ಳಿ ಹಸಿಮೆಣಸಿನಕಾಯಿ ಪೇಸ್ಟ್ ಹಾಕಿದ ಮೇಲೆ ಇವಾಗ ಈರುಳ್ಳಿ ರುಬ್ಬಿಕೊಂಡು ಈರುಳ್ಳಿ ಪೇಸ್ಟ್ ಹಾಕೋಣ ನಾನು ಯಾವುದು ಹಚ್ಚಿಕೊಳ್ತಾ ಇಲ್ಲ ಎಲ್ಲ ಪೇಸ್ಟ್ ಹಾಕಿದ್ರೆ ತುಂಬಾನೇ ಚೆನ್ನಾಗಿ ಬರುತ್ತೆ ಮಕ್ಕಳಿಗೆ ಒಬ್ಬೊಬ್ಬರಿಗೆ ಮತ್ತೆ ದೊಡ್ಡವರಿಗೆ ಟೊಮೆಟೊ ಈರುಳ್ಳಿ ಎಲ್ಲ ಸಿಕ್ಕದು ಇಷ್ಟ ಆಗಿದ್ರೆ ಪ್ಲೈನ್ ಆಗಿದ್ರೆ ನೀಟ್ ಆಗಿ ತಿನ್ಕೋಬಹುದು ಇದಕ್ಕೆ ಅಷ್ಟೇ ನೀರು ಹಾಕೊಂಡಿರಾ ಪೇಸ್ಟ್ ಮಾಡ್ಕೋಬೇಕು ಅಡಿ ಇವಾಗ ಈರುಳ್ಳಿ ಪೇಸ್ಟ್ ಹಾಕೊಂಡು ಫ್ರೈ ಮಾಡ್ಕೊಳ್ತಾ ಇದೀನಿ ಈರುಳ್ಳಿ ಪೇಸ್ಟ್ ಹಾಕೊಂಡು ಫ್ರೈ ಮಾಡ್ಕೊಂಡ್ತಾ ಇದೀವಲ್ಲ ಇವಾಗ ಇದಕ್ಕೇನೆ ಹಚ್ಚಿರೋಂತ ಮಸಾಲೆ ಇಟ್ಕೊಂಡಿರೋಂತ ಪುದೀನ ಸೊಪ್ಪು ಹಾಕೊಂಡು ನೀರು ಹಾಕೊಂಡ್ರೆ ಪೇಸ್ಟ್ ಮಾಡ್ಕೊಳ್ಳೋಣ ಈಗ ನೋಡಿ ಈರುಳ್ಳಿ ಪೇಸ್ಟ್ ಹಾಕೊಂಡು ಹುರಿದ ಮೇಲೆ ಇವಾಗ ಪುದೀನ ಸೊಪ್ಪು ಪೇಸ್ಟ್ ಹಾಕೊಳ್ತಾ ಇದೀನಿ ಬೇಕಿದ್ರೆ ನೀವು ಸಣ್ಣದಾಗಿ ಹಚ್ಚ ಕೂಡ ಹಾಕೋಬಹುದು ಪೇಸ್ಟ್ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಹಾಕೊಂಡು ಚೆನ್ನಾಗಿ ಇವಾಗ ಇದರಲ್ಲೂ ಅಷ್ಟೇ ಹಸಿಟ್ ಮೇಲೆ ಹೋಗೋವರೆಗೂ ಚೆನ್ನಾಗಿ ಒಂದು 2 ರಿಂದ 3 ನಿಮಿಷ ಫ್ರೈ ಮಾಡ್ಕೊಳ್ಳಿ ಪುದೀನ ಪೇಸ್ಟ್ ಹಾಕಿದ ಮೇಲೆ ಇವಾಗ ನಾನು ಹಚ್ಚಿರೋಂತ ಎರಡು ಟೊಮೆಟೊ ಹಣ್ಣ ಇದಕ್ಕೆ ಹಾಕೊಂಡು ಇದು ಅಷ್ಟೇ ನೀರು ಹಾಕೊಳ್ಳೋಕೋಬೇಡಿ ಇದರಲ್ಲ ನೀರಿನ ಅಂಶ ಇರುತ್ತೆ ಇದನ್ನು ಅಷ್ಟೇ ಪೇಸ್ಟ್ ಮಾಡ್ಕೊಳ್ಳೋಣ ಇವಾಗ ನೋಡಿ ಇವಾಗ ಪುದೀನ ಸೊಪ್ಪೆಲ್ಲ ಹಾಕಿ ಫ್ರೈ ಮಾಡ್ಕೊಂಡ ಮೇಲೆ ನೋಡಿ ಎಣ್ಣೆ ಎಲ್ಲ ಸುತ್ತ ಬಿಟ್ಕೊಂಡಿದೆ ಇವಾಗ ಇದಕ್ಕೆ ಟೊಮೆಟೊ ರುಬ್ಬಿದೀವಲ್ಲ ಅದನ್ನ ಹಾಕೊಳ್ಳೋಣ ಹಾಕೊಂಡು ಒಂದು 5 ನಿಮಿಷ ಇದೆ ತರನೇ ಬೇಯಿಸ್ಕೊಬೇಕು ಅವಾಗ ಆಯಿಲ್ ಎಲ್ಲ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಅವಾಗ ನಾವು ಡ್ರೈ ಪೌಡರ್ ಅನ್ನೆಲ್ಲ ಹಾಕೊಳ್ಳೋಣ ಮಸಾಲೆ ಚೆನ್ನಾಗಿ ಬೆಂದ್ರೆ ಇದು ಪಲಾವ್ ಕೂಡ ಚೆನ್ನಾಗಿ ಬರುತ್ತೆ ಹಸಿ ಹಸಿ ಸ್ಮೆಲ್ ಹೊಡಿಯಲ್ಲ ಇವಾಗ ನೋಡಿ ಮಸಾಲೆ ಎಲ್ಲ ಕುದಿದಾಗಿದೆ ಇವಾಗ ಇದಕ್ಕೆ ನಾನು ಒಂದು 4 ಸ್ಪೂನ್ ಅಷ್ಟು ಮೊಸರು ಹಾಕೊಳ್ತಾ ಇದೀನಿ ಮೊಸರು ಬೇಡ ಅಂದ್ರೆ ನೀವು ತೆಂಗಿನಕಾಯಿ ಹಾಲು ಕೂಡ ಹಾಕಬಹುದು ಮೊಸರು ಹಾಕಿದ್ರೂ ಚೆನ್ನಾಗಿ ಬರುತ್ತೆ ತೆಂಗಿನಕಾಯಿ ಹಾಲು ಹಾಕಿದ್ರೂ ಚೆನ್ನಾಗಿ ಬರುತ್ತೆ ಇದನ್ನ ಜಾಸ್ತಿ ಹೊತ್ತು ಏನು ಹುರ್ಕೊಳ್ಳೋದು ಬೇಡ ಮೊಸರು ಹಾಕಿದ ತಕ್ಷಣ ಒಂದ ಸತಿ ಹಿಂಗೆ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿ ನೋಡಿ ಒಂದು ಸ್ಪೂನ್ ಧನಿಯಾ ಪುಡಿ ಒಂದು ಸ್ಪೂನ್ ಗರಂ ಮಸಾಲಾ ಸ್ವಲ್ಪ ಅರಶಿನ ಪುಡಿ ಹಾಕೊಂಡು ಒಂದು ಸತಿ ಮಿಕ್ಸ್ ಮಾಡ್ಕೊಳ್ತೀನಿ ಇವಾಗ ಅದು ಅಷ್ಟೇ ಡ್ರೈ ಪೌಡರ್ ಹಾಕಿದ್ರೆ ಜಾಸ್ತಿ ಹುರಿಯೋದು ಬೇಕಾಗಿಲ್ಲ ನಾನು ಇವಾಗ ತೋರಿಸ್ತಾ ಇರೋದು ಕರೆಕ್ಟ್ ಆಗಿ ಇದು 1/4 ಕೆಜಿ ರೈಸ್ ತಗೊಳ್ತಾ ಇದೀನಿ ಇವಾಗ ಪನ್ನೀರ್ ಕಟ್ ಮಾಡ್ಕೊಳ್ಳೋಣ ನೋಡಿ ಪನ್ನೀರ್ನ ನಿಮಗೆ ಯಾವ ಸೈಜ್ ಅಲ್ಲಿ ಬೇಕೋ ಆ ಸೈಜ್ ಅಲ್ಲಿ ಇದನ್ನ ಕಟ್ ಮಾಡ್ಕೊಂಡ್ಬಿಡೋಣ ಬೇಕಿದ್ರೆ ನೀವು ಎಣ್ಣೆಲಿ ಕೂಡ ಫ್ರೈ ಮಾಡ್ಕೋಬಹುದು ಎಣ್ಣೆಲಿ ಫ್ರೈ ಮಾಡೋದಕ್ಕಿಂತ ಇದೇ ತರನೇ ಕಟ್ ಮಾಡಿ ಹಾಗೆ ಹಾಕೊಂಡ್ರೆ ತಿನ್ಬೇಕಾದ್ರೆ ಚೆನ್ನಾಗಿರುತ್ತೆ ಮತ್ತೆ ಉಪ್ಪು ಖಾರ ಎಲ್ಲ ಹಿಡಿದಿರುತ್ತಲ್ವಾ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ನೋಡಿ ನಾನು ಇಷ್ಟು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದೀನಿ ನಾವು ರೈಸ್ ನ ಎಲ್ಲ ಹಾಕಿ ಇನ್ನೇನು ಕುಕ್ಕರ್ ನ ವಿಷಲ್ ನ ಕ್ಲೋಸ್ ಮಾಡ್ತೀವಲ್ಲ ಆವಾಗ ಹಾಕೋಬೇಕು ಇದನ್ನ ಪನ್ನೀರ್ ನ ಈಗಲೇ ಹಾಕೊಂಡು ಹುರ್ಕೊಳ್ಳೋಕೆ ಹೋದ್ರೆ ಎಲ್ಲಾನು ಒಂದ ತರ ಬೆಂದಂಗ ಆಗುತ್ತೆ ತಿನ್ಬೇಕಾದ್ರೂ ಕೂಡ ಚೆನ್ನಾಗಿರೋದಿಲ್ಲ ಇವಾಗ ನೋಡಿ ಮಸಾಲೆ ಎಲ್ಲ ಕುದಿದೆ ನಾನು ತೊಳೆದು ಇಟ್ಕೊಂಡಿರುವಂತ ರೈಸ್ ನ ಇವಾಗ ಇದಕ್ಕೆ ಹಾಕೊಳ್ತಾ ಇದೀನಿ ನೀರು ಪೂರ್ತಿ ಡ್ರೈ ಮಾಡ್ಕೋಬೇಕು ಆವಾಗ ಮುದ್ದುದ್ದೆ ಆಗಲ್ಲ ನೀವು ನೀರು ಸಮೇತ ಹಾಕೊಳ್ಳೋಕೆ ಹೋದ್ರೆ ರೈಸ್ ಚೆನ್ನಾಗಿ ಬರೋದಿಲ್ಲ ಹಾಕೊಂಡ ಮೇಲೆ ಒಂದ ಸತಿ ಮಿಕ್ಸ್ ಮಾಡ್ಕೊಳ್ಳಿ ಸಾಕು ಆಮೇಲೆ ಬಿಸಿ ನೀರು ಹಾಕೊಂಡ್ರೆ ಬೇಗ ರೈಸ್ ಆಗುತ್ತೆ
ಸ್ವಲ್ಪ ತಣ್ಣೀರ್ ಹಾಕೊಂಡ್ರೆ ನಿಧಾನ ಆಗುತ್ತೆ ಅಷ್ಟೇ. ನಾನು ಇವಾಗ ಆಲ್ರೆಡಿ ಅಳತೆ ಮಾಡಿ ಒಂದು ಗ್ಲಾಸ್ಗೆ ಎರಡು ಗ್ಲಾಸ್ ನೀರು ತರ ಅಳತೆ ಮಾಡಿ ಕಾಯಕ್ಕೆ ಇಟ್ಕೊಂಡಿದ್ದೀನಿ ನೋಡಿ. ಇದು ನಿಮಗೆ ಎಣ್ಣೆ ತರ ಕಾಣ್ತಾ ಇದೆ. ಇದಕ್ಕೆ ಒಂದು ಸ್ಪೂನ್ ಅಷ್ಟು ತುಪ್ಪ ಹಾಕೊಂಡಿದ್ದೀನಿ, ಯಾಕಂದ್ರೆ ರೈಸ್ ಮುದ್ದೆ ಆಗಬಾರ್ದಂತ ಎಣ್ಣೆ ಹಾಕೊಂಡ ಬದಲು ತುಪ್ಪ ಹಾಕೊಂಡಿದ್ದೀನಿ. ನಿಮಗೆ ಬೇಡ ಅಂತಂದ್ರೆ ಬರೀ ನೀರು ಕೂಡ ಹಾಕೊಂಡು ಹಾಗೆ ಕುದಿಸ್ಕೋಬಹುದು. ನೋಡಿ ಕಾಯಿಸಿರುವಂತ ನೀರನ್ನ ಇದಕ್ಕೆ ಹಾಕೊಳ್ತಾ ಇದ್ದೀನಿ. ಹಾಕೊಂಡ್ಮೇಲೆ ಇವಾಗ ಕುದಿಯತ್ತೋವರೆಗೂ ಹಾಗೆ ಕ್ಲೋಸ್ ಮಾಡಕ್ ಹೋಗ್ಬೇಡಿ, ಸ್ವಲ್ಪ ಇದು ಕುದಿಯತ್ತು, ಆಮೇಲೆ ಪನ್ನೀರ್ ಹಾಕಿ ಕ್ಲೋಸ್ ಮಾಡೋಣ. ನೋಡಿ ಇವಾಗ ಕುದಿಯಕ್ಕೆ ಸ್ಟಾರ್ಟ್ ಆಗಿದೆ. ನಾನು ಉಪ್ಪು ಹಾಕಿಲ್ಲ. ಇವಾಗ ನಮಗೆ ಈ ಅನ್ನಕ್ಕೆ ಎಷ್ಟು ಬೇಕೋ ಅಷ್ಟು ಕಲ್ಲುಪ್ಪು ಹಾಕೊಳ್ತಾ ಇದ್ದೀನಿ. ನಿಮಗೆ ಕಲ್ಲುಪ್ಪು ಹಾಕೋಕ್ಕೆ ಅಳತೆ ಬರಲ್ಲ ಅಂದರೆ ಪುಡಿ ಉಪ್ಪು ಕೂಡ ಹಾಕೋಬೋದು. ಉಪ್ಪು ಹಾಕಿದ್ಮೇಲೆ ಜಾಸ್ತಿ ತಿರ್ಸಕ್ಕೋಗ್ಬೇಡಿ, ಅನ್ನ ಚೂರು ಚೂರು ಥರ ಆಗ್ಬಿಡುತ್ತೆ ಮುಳ್ಳಕ್ಕಿ ಥರ. ಒಂದ್ಸತಿ ಮಿಕ್ಸ್ ಮಾಡ್ಕೊಡಿ ಸಾಕು. ನಾವು ಕ್ಲೋಸ್ ಮಾಡೋಕ್ಕಿಂತ ಮುಂಚೆ ಅನ್ನ ಚೆನ್ನಾಗಿ ಇದರಲ್ಲೇ ಬೆಂದೋಗ್ಬಿಡ್ಬೇಕು, ಆಮೇಲೆ ಇವಾಗ ಒಂದ್ಸತಿ ತಿರುಗಿಸಿ ನೋಡೋಣ. ನೋಡಿ ಇವಾಗ 50% ಅನ್ನ ಇವಾಗ ರೆಡಿಯಾಗಿದೆ. ನಾನಿವಾಗ ಪನ್ನೀರ್ನ ಕಟ್ ಮಾಡ್ಕೊಂಡಿದ್ದೀನಲ್ವಾ, ಕ್ಯೂಬ್ಸ್ನೆಲ್ಲ ಇದ್ರ ಮೇಲೆ ಹಾಕ್ಕೊಳ್ಳೋಣ. ಹಾಕ್ಕೊಂಡ್ಮೇಲೆ ಲೈಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ 50% ಬೆಂದಿರೋದ್ರಿಂದ ಒಂದೇ ಒಂದು ವಿಜಲ್ ಸಾಕು, ಜಾಸ್ತಿ ಎರಡು ಮೂರು ಕೂಡ್ಸಕ್ಕೆ ಹೋದರೆ ಕೆಳಗಡೆ ತಳ ಹತ್ತುತ್ತೆ. ಇವಾಗ ನೋಡಿ ನಾನು ಕ್ಲೋಸ್ ಮಾಡ್ತಾಯಿದ್ದೀನಿ, ಒಂದು ವಿಜಲ್ ಸಾಕು. ಇವಾಗ ಇವಾಗ ನೋಡಿ ಒಂದು ವಿಷಲ್ ಆಗಿದೆ, ಇದನ್ನು ಓಪನ್ ಮಾಡ್ತಾಯಿದ್ದೀನಿ. ನೋಡಿ ನೀಟಾಗಿ ಇವಾಗ ಪಲಾವ್ ರೆಡಿಯಾಗಿದೆ. ಇವಾಗ ನಿಧಾನವಾಗಿ ಮಿಕ್ಸ್ ಮಾಡ್ಕೋಬೇಕು, ಇಲ್ಲ ಅಂದರೆ ಈ ಪನ್ನೀರೆಲ್ಲ ಒಡೆದು ಬಿಡುತ್ತೆ. ಚಿಕ್ಕ ಚಿಕ್ಕದಾಗ ಪೀಸ್ ಆದರೆ ತಿನ್ನಬೇಕಾದ್ರೆ ಚೆನ್ನಾಗಿರುತ್ತೆ. ನೋಡಿ ಕೆಳಗಡೆಯಿಂದ ಮಿಕ್ಸ್ ಮಾಡ್ಕೋಬೇಕು, ಮಸಾಲೆ ಎಲ್ಲ ಮೇಲೆ ಇರುತ್ತೆ. ಇದ್ರ ಜೊತೆಗೆ ಬೇಕಾದ್ರೆ ನೀವು ಮೊಸರು ಬಜ್ಜಿ ಕೂಡ ಮಾಡ್ಕೋಬೋದು, ಇಲ್ಲಾಂದ್ರೆ ಚಟ್ನಿ ಕೂಡ ಮಾಡ್ಕೋಬೋದು. ನಾನು ಇದಕ್ಕೆ ಎರಡು ಮಾಡ್ಕೊಂಡಿಲ್ಲ. ನಮ್ಮ ಮನೇಲಿ ಮೊಸರು ಬಜ್ಜಿನ ಮತ್ತು ಚಟ್ನಿ ಎರಡು ಸ್ವಲ್ಪ ಹಾಕ್ಕೊಳ್ಳಲ್ಲ, ಅದಕ್ಕೆ ಹಾಗೆ ಮಾಡಿದ್ದೀನಿ. ಹಾಗೆ ತಿಂದರೆ ಬಿಸಿ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಬಿಸಿ ಬಿಸಿಯಾಗಿ ಪನ್ನೀರ್ ಪಲಾವು ಸೂಪರಾಗಿ ರೆಡಿಯಾಗಿದೆ. ನೀವು ಇದ್ರ ಜೊತೆಗೆ ಕಾಂಬಿನೇಷನ್ ಏನಾದರೂ ಚಟ್ನಿ ಆಗಲಿ ಮೊಸರು ಬಜ್ಜಿ ಆಗಲಿ ಮಾಡ್ಕೊಂಡು ತಿನ್ಬೋದು. ಸಿಂಪಲಾಗಿ ಇದೇ ಥರನೇ ಬಿಸಿ ಬಿಸಿಯಾಗಿ ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನಿಮಗೂ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ ಐಕಾನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.